ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗೂ ನಾನು ಕ್ರಾಫ್ಟ್ ಮೆಟೀರಿಯಲ್ ಶಾಪಿಂಗ್ ತೋರಿಸ್ತಾ ಇರ್ತೀನಿ. ಸೊ ಇವತ್ತೊಂದು ಕ್ರಾಫ್ಟ್ ಮೆಟೀರಿಯಲ್ ಶಾಪಿಂಗಿಂದ ತೊಗೊಂಡಿರೋಂಥ ಪೇಂಟ್ ಉಪಯೋಗಿಸ್ಕೊಂಡು ಒಂದು ಕ್ಯಾನ್ವಸ್ ಪೇಂಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ಸೂಪರ್ ಆಗಿರುತ್ತೆ. ಇದು ಮಾಡೋದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಕ್ಯಾನ್ವಸ್ ಬೋರ್ಡ್ ತೆಗೆದಿಟ್ಟಿದ್ದೀನಿ, ಹಾಗೆ ನಿಯಾನ್ ಕಲರ್ಗಳು ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ಈ ಕಲರ್ ಇಲ್ಲಾಂದರೆ ನಿಮ್ಮ ಮನೇಲಿ ನಾರ್ಮಲ್ ಯಾವ ಕಲರ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡಿ, ಮಾರ್ಕರ್ ಪೆನ್ನಿಂದ ನಾನು ಈ ಥರ ಎಲೆ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು, ನಿಮಗೆ ಕ್ಯಾನ್ವಸ್ ಬೋರ್ಡು ಮನೇಲಿ ಸದ್ಯಕ್ಕೆ ಸಿಕ್ಕಿಲ್ಲ ಅಂದರೆ ನಿಮಗೆ ಮನೇಲಿ ಯಾವ ರೀತಿ ಮಾಡೋದಂತ ಖಂಡಿತ ತೋರಿಸ್ಕೊಡ್ತೀನಿ. ಆದರೆ ಮಾಡಬೇಕಂದ್ರೆ ನೀವು ಮನೇಲಿರುವಂಥ ಕಾರ್ಡ್ಬೋರ್ಡು ಅಥವಾ ಯಾವುದಾದ್ರು ಇನ್ವಿಟೇಷನ್ ಇಲ್ಲಿರುವಂಥ ಕಾರ್ಡ್ ತೊಗೊಂಡು ವೈಟ್ ಕಲರ್ ಪೇಂಟ್ ಮಾಡಿಕೊಂಡು ನೀವು ಈ ಥರ ಮಾರ್ಕ್ ಮಾಡ್ಕೋಬೋದು. ಈ ಎಲೆ ಶೇಪ್ ನಿಮ್ಗೆ ಇಷ್ಟ ಇಲ್ಲಾಂದರೆ ರೌಂಡ್ ಶೇಪು, ಸ್ಕ್ವೇರ್ ಶೇಪು, ಆರ್ಟ್ ಶೇಪು, ಡೈಮಂಡ್ ಶೇಪ್ ಯಾವ ಥರದಾದರೂ ನೀವು ಡ್ರಾಯಿಂಗ್ ಮಾಡ್ಕೋಬೋದು. ಸೊ ಮಾಡಿದ ಮೇಲೆ ನಾನು ಇಲ್ಲಿ ನಾನು 4 ಕಲರು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ 4 ಕಲರು ಮಿಕ್ಸ್ ಆಗಿ ಬೇಕಂದರೆ ಮಾಡ್ಕೋಬೋದು, ಅಥವಾ ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಕೂಡ ಮಾಡ್ಕೊಬೋದು. ಆದರೆ ಈ ನಿಯಾನ್ ಕಲರ್ ಒಂದು ಹೈಲೈಟ್ ಆಗಿರುತ್ತೆ, ನೀವು ಯಾವುದೇ ರೀತಿ ಪೇಂಟ್ ಮಾಡಿದಾಗೂ ಒಂದು ಟ್ರೆಡಿಷನಲ್ ಲುಕ್ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಕಲರ್ ಇಷ್ಟಪಡೋದು. ಸೊ ಮಿಕ್ಸ್ ಕಲರ್ ನನಗೆ ತುಂಬಾ ಇಷ್ಟ, ನಿಮಗೂ ಆ ಥರ ಬೇಕಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಹೇಳ್ದಂಗೆ ನಿಮಗೆ ಡ್ರಾಯಿಂಗ್ ಅನ್ನೋದು ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು. ನೆಕ್ಸ್ಟ್ ಆರೆಂಜ್ ಕಲರ್ ಆದಮೇಲೆ ಗ್ರೀನ್ ಕಲರ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಪೇಂಟಿಂಗ್ ಬಂದುಬಿಟ್ಟು ನೀವು ಫ್ರೀ ಟೈಮಲ್ಲಿ ಅಥವಾ ನಿಮ್ಗೆ ಏನಾದರೂ ಕೆಲಸದ್ದು ಟೆನ್ಷನ್ ಇದ್ದಾಗ ಈ ಥರ ಮೈಂಡ್ ರಿಲ್ಯಾಕ್ಸಿಗೆ ಈ ಥರ ಒಂದು ಪೇಂಟಿಂಗ್ ಕೂಡ ಮಾಡ್ಬೋದು, ಅಥವಾ ಡ್ರಾಯಿಂಗ್ ಕೂಡ ನೀವು ಮಾಡ್ಬೋದು. ಸೊ ನಾನು ಖಂಡಿತ ಡ್ರಾಯಿಂಗ್ ಎಲ್ಲ ಬರೀತಾ ಇರ್ತೀನಿ ಬುಕ್ಕಲ್ಲಿ. ನಿಮಗೆ ಬೇಕಂದರೆ ಕಮೆಂಟಲ್ಲಿ ಕೇಳಿ ನಾನು ಯಾವ್ಯಾವ ಥರ ಡ್ರಾಯಿಂಗ್ ಮಾಡಿದ್ದೀನಿ ಪೆನ್ಸಲಲ್ಲಿ. ಸೊ ನಿಮಗೆ ತೋರಿಸ್ಕೊಡ್ತೀನಿ, ಅದೊಂದು ಡೈರಿನೇ ಇದೆ ನನ್ನ ಹತ್ರ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗ್ರೀನ್ ಆದಮೇಲೆ ಪಿಂಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಒಂದು ಮಲ್ಟಿ ಕಲರ್ ಅಂದರೆ ಚೆನ್ನಾಗಿರುತ್ತೆ. ಸೊ ಯಾವಾಗೂ ನಾನು ಶಾಪಿಂಗ್ ವೀಡಿಯೋ ತೋರಿಸ್ತಾ ಇರ್ತೀನಿ, ಆದರೆ ಅದನ್ನು ಇಟ್ಕೊಂಡು ಕೆಲವೊಂದು ಕ್ರಾಫ್ಟ್ ಐಡಿಯಾಸ್ಗಳು ತುಂಬಾ ಮಾಡಿದ್ದೀನಿ. ಸೊ ಪ್ರತಿಯೊಂದು ವೀಡಿಯೋನು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ತುಂಬಾ ಖುಷಿಯಾಗುತ್ತೆ. ಮತ್ತು ನಿಮ್ಗೆ ಯಾವ ಥರ ಕ್ರಾಫ್ಟ್ ಬೇಕಂತ ಖಂಡಿತ ಕೇಳಿ. ಸೊ ಲಾಸ್ಟ್ ಟೈಮ್ ಕೇಳಿದ್ದೆ, ತುಂಬ ಜನ ಕಮೆಂಟ್ ಮಾಡಿದ್ರು, ಖುಷಿಯಾಯಿತು. ಸೊ ಅದೇ ಥರ ನಿಮಗೆ ವೇಸ್ಟ್ ಥಿಂಗ್ಸಿಂದ ಯಾವ ಥರ ಕ್ರಾಫ್ಟ್ ಬೇಕಂತ ಕೇಳಿದ್ರೆ ಖಂಡಿತ ತೋರಿಸ್ತಾ ಇರ್ತೀನಿ. ಸೊ ಇದೆಲ್ಲ ಪೇಂಟ್ ಮಾಡಿದ್ಮೇಲೆ ಲಾಸ್ಟ್ ಫಿನಿಷಿಂಗ್ ಆಗಿ ಈ ಥರ ಬ್ಲ್ಯಾಕ್ ಕಲರ್ ಪೇಂಟ್ನ ಪೂರ್ತಿ ನಾನು ಈಗ ಇದು ಏನು ಕ್ಯಾನ್ವಸ್ ಬೋರ್ಡ್ ಇದೆ ಪೂರ್ತಿ ಅಪ್ಲೈ ಮಾಡ್ಕೊತೀನಿ. ಸೊ ಬ್ಲ್ಯಾಕ್ ಕಲರ್ ಇಷ್ಟ ಇಲ್ಲಾಂದರೆ ನೀವು ಬೇರೆ ಪ್ಲೈನ್ ವೈಟಲ್ಲೇ ಬಿಡ್ಬೋದು, ಆದರೆ ಬ್ಲ್ಯಾಕ್ ಮಾಡಿದಾಗ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ವೈಟಲ್ಲಿ ಬಿಟ್ಟಾಗ ಅಷ್ಟು ಚೆನ್ನಾಗಿರಲ್ಲ, ಬ್ಲ್ಯಾಕ್ನ ಈ ಥರ ಕವರ್ ಮಾಡಿ. ನಿಮಗೆ ಫಸ್ಟೇ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿಬಿಟ್ಟು ಈ ಥರ ಕಲರ್ ಮಾಡೋಕ್ಕೋದ್ರೆ ನಿಮ್ಗೆ ಆ ಒರಿಜಿನಲ್ ಕಲರ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ವೈಟ್ ಮೇಲೇ ಮಲ್ಟಿ ಕಲರ್ ಪೇಂಟ್ ಮಾಡಿದ್ಮೇಲೆ ಆನಂತರ ಬ್ಲ್ಯಾಕ್ ಕಲರಲ್ಲಿ ನೀವು ಅದನ್ನು ಫಿನಿಷಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ವೈಟ್ ಕಲರಿಂದ ನಾನು ಈ ಟೂಲ್ಸಲ್ಲಿ ಡಾಟ್ ಡಾಟ್ ಇಟ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ಟೂಲ್ಸ್ ಸಿಕ್ಕಿಲ್ಲ ಅಂದರೆ, ಸೊ ಮನೇಲಿರುವಂಥ ಟೂತ್ ಪಿಕ್ ಸ್ಟಿಕ್ಕು ಅಥವಾ ಏರ್ ಬಡ್ಸ್ ಎಲ್ಲ ಇರುತ್ತಲ್ವೋ ಅದರಲ್ಲಿ ನೀವು ಡಾಟ್ ಡಾಟ್ ಇಟ್ಕೊಬೋದು. ಸೊ ಇದು ಇಟ್ಟಿಲ್ಲ ಅಂದ್ರೆ ನಡೆಯುತ್ತೆ, ಆದರೆ ಇಟ್ಟರೆ ತುಂಬಾ ಹೈಲೈಟ್ ಆಗಿ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಸೊ ಅದಕ್ಕೆ ಈ ಥರ ಇಡ್ತಾ ಇದ್ದೀನಿ. ಈ ಥರ ಟೂಲ್ಸ್ ಎಲ್ಲ ನಿಮಗೆ ಕಡಿಮೆ ರೇಟಲ್ಲೇ ಸಿಗುತ್ತೆ. ನಾನು ಪ್ರತಿಯೊಂದು ಕ್ರಾಫ್ಟ್ ಮೆಟೀರಿಯಲ್ ನಾನು ತೋರಿಸೋಂಥ ಶಾಪಿಂಗ್ ವೀಡಿಯೋನು ನನಗೆ ಆಫರ್ ಇದ್ದಾಗ ಕಡಿಮೆ ರೇಟ್ಗೆ ಅನಿಸಿದಾಗ ಮಾತ್ರನೇ ನಾನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಅದೊಂದು ಶಾಪಿಂಗ್ ವೀಡಿಯೋ ತೋರಿಸ್ತಾ ಇರ್ತೀನಿ ನಾನು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಪೂರ್ತಿ ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದಮೇಲೆ ಈ ಥರ ನಾನು ಸ್ಕೆಚ್ ಪೆನ್ನಿಂದ ಈ ಥರ ಸೊ ಡೀಟೈಲಿಂಗ್ ಕೊಡ್ತಾ ಇದ್ದೀನಿ. ಇವಾಗ ಎಲೆ ಶೇಪ್ಗೆ ಈ ಥರ ಒಂದು ಗೆರೆ ಗೆರೆ ಥರ ಇರುತ್ತಲ್ಲ ಆ ಥರ ಪೂರ್ತಿ ಮಾಡ್ಕೊತೀನಿ, ಆವಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಿಮ್ಗೆ ಈ ಥರ ಇಷ್ಟ ಇಲ್ಲಾಂದರೆ ಪ್ಲೈನಾಗೆ ಬಿಡ್ಬೋದು, ಆದರೆ ನಾನು ಸ್ಕೆಚ್ ಪೆನ್ನಲ್ಲಿ ಅಥವಾ ಪರ್ಮನೆಂಟ್ ಮಾರ್ಕರ್ ಪೆನ್ನಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ಥರ ಮಾಡಿದಾಗ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಮಾಡಿಬಿಟ್ಟು ಹಾಗೆ ಕೂಡ ನೀವು ಗೋಡೆಗೆ ವಾಲ್ ಹ್ಯಾಂಗಿಂಗಾಗಿ ಯೂಸ್ ಮಾಡ್ಬೋದು. ನಿಮಗೆ ಒಂದು ಶೈನಿಂಗ್ ಲುಕ್ ಬೇಕಂದರೆ, ಸೊ ಇವಾಗ ಶೈನಿಂಗ್ ಲುಕ್ ಬೇಕಂದರೆ ನಿಮಗೆ ವಾರ್ನಿಷ್ ಸ್ಪ್ರೇ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ವಾರ್ನಿಷದು ಪೇಂಟ್ ಬರುತ್ತೆ, ಅದು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಆವಾಗ ಶೈನಿಂಗ್ ಲುಕ್ ಇರುತ್ತೆ, ಫಿನಿಷಿಂಗ್ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಮಾಡಿದ್ಮೇಲೆ ಎಲ್ಲಾದರೂ ವಾಲ್ ಹ್ಯಾಂಗಿಂಗ್ ಮಾಡಿದ್ರೆ ನಿಮಗೆ ಇನ್ನೂ ಒಳ್ಳೆ ಒಳ್ಳೆ ಡಿಸೈನ್ ಮಾಡೋದಕ್ಕೆ ನಿಮಗೆ ಐಡಿಯಾ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನಾನು ಆ ಥರ ಮಾಡ್ತಾ ಇರ್ತೀನಿ. ಖಂಡಿತ ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ಕೇಳಿ ನಾನು ತೋರಿಸ್ತಾ ಇರ್ತೀನಿ. ಸೊ ಖಂಡಿತ ಇವತ್ತೊಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.